ಇವತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆಯ ರಿಸಲ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗುತ್ತೆ. ಆ ಕುರಿತಾಗಿ ಈಗಾಗಲೇ ಒಂದು ಸುದ್ದಿಗೋಷ್ಠಿ ಆರಂಭ ಆಗಿದೆ. ಅಲ್ಲಿ ಏನು ಮಾತನಾಡ್ತಿದ್ದಾರೆ ನೋಡೋಣ ಬನ್ನಿ. ಗಣಕ ವಿಜ್ಞಾನದಲ್ಲಿ 5335 ಮಕ್ಕಳು ಶತಪ್ರತಿಶತ ಅಂಕಗಳನ್ನು ಈ ವರ್ಷ ಪಡೆದಿದ್ದಾರೆ. ಅದಲ್ಲದೆ ಲೆಕ್ಕಶಾಸ್ತ್ರದಲ್ಲಿ 3000, ಸಂಖ್ಯಾಶಾಸ್ತ್ರದಲ್ಲಿ 1600 ಮತ್ತು ಭೌತಶಾಸ್ತ್ರದಲ್ಲಿ 1600 ಮತ್ತು ಗಣಿತಶಾಸ್ತ್ರದಲ್ಲಿ 2700 ಅಂತ ಹೇಳಿ ಮಕ್ಕಳು ಈ ತರ ಶತಪ್ರತಿಶತ ಅಂಕಗಳನ್ನು ಪಡೆದಿದ್ದಾರೆ. ಈಗ ಜಿಲ್ಲೆಗಳವಾರು ಶೇಕಡವನ್ನ ಹೇಳಬೇಕಾದ್ರೆ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೋದ ವರ್ಷದ ಹಾಗೆ ಈ ವರ್ಷವೂ ಸಹ 95% ಪಾಸ್ ಪರ್ಸೆಂಟೇಜ್ ಅನ್ನು ತಗೊಂಡು ರಾಜ್ಯದಲ್ಲಿ ಪ್ರಥಮ ಜಿಲ್ಲೆಯಲ್ಲಿ ಬಂದಿದ್ದಾರೆ. ಎರಡನೇದಾಗಿ ಉಡುಪಿ ಮತ್ತು ಮೂರನೇದಾಗಿ ಕೊಡಗು ಜಿಲ್ಲೆಗಳು ಹೋದ ವರ್ಷದ ಸಂಖ್ಯೆಯಲ್ಲಿ ಈ ವರ್ಷದಲ್ಲಿ ಕೂಡ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ ಎಂಬ ಮಾಹಿತಿಯನ್ನು ನಾನು ಹೇಳ್ತೀನಿ. ನೆಕ್ಸ್ಟ್, ಈಗ ವಿಶೇಷಚೇತನ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಈ ವರ್ಷವೂ ಸಹ ಒಳ್ಳೆಯ ಫಲಿತಾಂಶಗಳು ಪಡೆದಿದ್ದಾರೆ. ಆಟಿಸ್ಟಿಕ್ ಚಿಲ್ಡ್ರನ್ ಅವರು 41%, ಸೆರೆಬ್ರಲ್ ಪಾಲ್ಸಿ ಮಕ್ಕಳು 42 ಮತ್ತು ಶ್ರವಣದೋಷ ಇರತಕ್ಕಂಥ ಮಕ್ಕಳು 17% ಈ ಥರ ಬಂದಿದ್ದಾರೆ. ಹೈಯೆಸ್ಟು ದೃಶ್ಯ ಬಂದ ಮಕ್ಕಳಿಗೆ 75% ಅಷ್ಟು ಮಕ್ಕಳು ಪಾಸ್ ಆಗಿದ್ದಾರೆ. ಈಗ ಪಾಸ್ ಪರ್ಸೆಂಟೇಜ್ ಗೌರ್ಮೆಂಟ್ ಪಿ ಯು ಕಾಲೇಜಿನಲ್ಲಿ ನೋಡಿದ್ರೆ ಈಗಾಗಲೇ ಹೇಳಿದ್ವಿ 63.63%, ಏಡೆಡ್ ಕಾಲೇಜ್ಗಳಲ್ಲಿ 71%, ಅನ್ಏಡೆಡ್ ಪ್ರೈವೇಟ್ ಕಾಲೇಜ್ಗಳಲ್ಲಿ 83% ಅಷ್ಟು ಪಾಸ್ ಪರ್ಸೆಂಟೇಜ್ ಇದೆ ಈ ವರ್ಷದಲ್ಲಿ. ಕೊನೆಯದಾಗಿ ಸಂಖ್ಯೆ ವಿಷಯದಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ 100% ಕಾಲೇಜ್ಗಳು ಬಂದಿರತಕ್ಕಂಥ ಸಂಖ್ಯೆ, 42 ಪಿ ಯು ಕಾಲೇಜ್ಗಳು 100% ಅಂಕಗಳನ್ನು ರಾಜ್ಯದಲ್ಲಿ ಪಡೆದಿದ್ದಾರೆ. ಯಾವುದೇ ಕಾಲೇಜಿನಲ್ಲಿ ನ್ಯೂ ರಿಸಲ್ಟ್ಸ್ ಅಂತ ಇರುವಂಥದ್ದು ಯಾವುದೇ ಇಲ್ಲ. ಏಡೆಡ್ನಲ್ಲಿ 10, ಅನ್ಏಡೆಡ್ನಲ್ಲಿ 864 ಮಕ್ಕಳ ಕಾಲೇಜ್ಗಳಲ್ಲಿ 100% ಅಂಕಗಳು ಬಂದಿರೋದನ್ನು ನಿಮ್ಮೆಲ್ಲರಿಗೂ ತಿಳಿಸ್ತೇನೆ. ಈಗ ಅಂಕಿಅಂಶಗಳು ಮುಗಿದಿದೆ. ಈಗ ಇವತ್ತು ರಿಸಲ್ಟ್ಸ್ ಈಗ 11 ಅಥವಾ ತುಮಕಾಳಿನಿಂದ ನಾನೀಗಾಗಲೇ ಹೇಳಿದ ಹಾಗೆ KARResults.NIC.in ಎನ್ನುವಂಥ ಈ ತಂತ್ರಾಂಶದಲ್ಲಿ ಲಭ್ಯವಿರುತ್ತದೆ. ಮಕ್ಕಳು ಈ ವೆಬ್ ರಿಸಲ್ಟ್ಸನ್ನು ಪ್ರಿಂಟೌಟ್ ತಗೊಂಡು ನೀವು ಏನಾದರೂ ಅಂಕಗಳು ಏನಾದರೂ ಕಡಿಮೆ ಬಂದಿದ್ದಲ್ಲಿ ಇವ್ಯಾಲ್ಯೂಯೇಷನ್ನಲ್ಲಿ ದೋಷ ಇರಬಹುದು ಎನ್ನುವಂಥ ನಿರೀಕ್ಷೆ, ಹೆಚ್ಚಿನ ಅಂಕಗಳು ಬರಬೇಕಂತ ನೀವು ನಿರೀಕ್ಷಿದ್ದಲ್ಲಿ ಧಾರಾಳವಾಗಿ ಸ್ಕ್ಯಾನ್ಡ್ ಕಾಪೀಸ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ. ಸ್ಕ್ಯಾನ್ಡ್ ಕಾಪೀಸ್ಗಳನ್ನ ಅಪ್ಲೈ ಮಾಡಲಿಕ್ಕೆ ಇವತ್ತಿಂದಲೇ ಅವಕಾಶವನ್ನು ಕಲ್ಪಿಸ್ತೀವಿ. ಮಧ್ಯಾಹ್ನ 12 ಸ್ಕ್ಯಾನ್ಡ್ ಕಾಪೀಸ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ. ಸ್ಕ್ಯಾನ್ಡ್ ಕಾಪೀಸ್ಗೆ ಫೀಸನ್ನು ಆ ಚಲನಲ್ಲಿ ಕಟ್ಟಿಸ್ಬಿಟ್ಟು ಡೈರೆಕ್ಟ್ ಕರ್ನಾಟಕ ಒಂದು ಬೆಂಗಳೂರು ಒಂದಲ್ಲಿ ಕಟ್ಬೋದು ಅಥವಾ ಯಾವುದಾದ್ರೂ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಕೂಡ ಕೋಆಪರೇಟಿವ್ ಬ್ಯಾಂಕ್ನಲ್ಲೂ ಕೂಡ ಕಟ್ಟಿಸ್ಲಿಕ್ಕೆ ಅವಕಾಶ ಇದೆ. ಈ ಪ್ರತಿ ಸಬ್ಜೆಕ್ಟ್ಗೆ 530 ರೂಪಾಯಿ ಇದೆ. ಸ್ಕ್ಯಾನ್ಡ್ ಕಾಪೀಸ್ಗಳನ್ನು ಪ್ರತಿ ವರ್ಷ ಪಡೆಯೋದ್ರಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತದ್ದು ಭಾಳಷ್ಟು ರೆಪ್ರೆಸೆಂಟೇಷನ್ಸ್ಗಳು ಬರ್ತಾ ಇತ್ತು. ಸೊ ಮಾನ್ಯ ಕಾರ್ಯದರ್ಶಿಗಳ ಆದೇಶದಂತೆ ಈ ವರ್ಷ ಹಂತವಾಗಿ ನಾವು ಸ್ಕ್ಯಾನ್ಡ್ ಕಾಪೀಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಈಗ ಇವತ್ತಿನಿಂದಲೇ ನೀವು ಅಪ್ಲೈ ಮಾಡಿದ್ರೆ ಪ್ರಥಮ ಹಂತದಲ್ಲಿ ನಾವು ಪಿಕ್ ಮಾಡಿಕೊಂಡು ಮೌಲಿ ಮಾಪನ ಕೇಂದ್ರದಿಂದ ಆ ಸ್ಕ್ಯಾನ್ಡ್ ಕಾಪಿನ ಅಪ್ಲೋಡ್ ಮಾಡಿದ ತಕ್ಷಣವೇ ಮಕ್ಕಳ ಫೋನ್ ನಂಬರ್ಗಳಿಗೆ SMSಗಳನ್ನು ನಾವು ಕಳಿಸ್ತೀವಿ. ಯಾವುದೇ ಮಕ್ಕಳು ನನ್ನ ಫ್ರೆಂಡಿಗೆ ಬಂದಿದೆ ನನಗೆ ಬಂದಿಲ್ಲ ಅಂತ ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪೇಪರು ಅಪ್ಲೋಡ್ ಆದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತದೆ. ಆ ಥರ ಡೌನ್ಲೋಡ್ ಮಾಡ್ಕೊಳ್ಳಲಿಕ್ಕೆ 26ನೇ ತಾರೀಕಿನಿಂದಲೇ ಅವಕಾಶ ಪ್ರಾರಂಭ ಆಗುತ್ತದೆ. ಡೌನ್ಲೋಡ್ ಮಾಡ್ಕೋಬಹುದು. ಅದು 2ನೇ ತಾರೀಕು ಮೇ ತಿಂಗಳವರೆಗೂ ಕೂಡ ಅಪ್ಲೋಡ್ ಮಾಡ್ತೀವಿ. ಸೊ ಆ ದಿನಾಂಕದವರೆಗೆ ತಾವೆಲ್ಲರೂ ಆಗ್ಲೆಯನ್ನು ಕಾಯ್ದುಕೋಬೇಕಂತ ನಾನು ಕೋರ್ತಾ ಇದ್ದೀನಿ. ನಿಮಗೆ ರಿಎವಾಲ್ಯೂಯೇಷನ್ ಮತ್ತು ರೀಟೋಟ್ಲಿಂಗ್ಗೆ ಅಪ್ಲೈ ಮಾಡಲಿಕ್ಕೆ ಸ್ಕ್ಯಾಂಡ್ ಕಾಪಿ ಸಿಕ್ಕಿದ ತಕ್ಷಣ ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ಸ್ನಲ್ಲಿ ಎವಾಲ್ಯೂಯೇಷನ್ ಅನ್ನು ನೋಡಿಬಿಟ್ಟು ಏನಾದರೂ ಟೋಟ್ಲಿಂಗ್ ಮಿಸ್ಟೇಕು ಅಥವಾ ರಿಎವಾಲ್ಯೂಯೇಷನ್ ಆಗಬೇಕು ಎನ್ನುವಂಥ ಇಚ್ಛೆ ಇದ್ದಲ್ಲಿ ಅವರುಗಳು ಮೇ 3ನೇ ತಾರೀಕಿನಿಂದ 8ನೇ ತಾರೀಕುವರೆಗೆ ಒಳಗಡೆ ಈ ಅಪ್ಲಿಕೇಶನನ್ನು ಹಾಕ್ಕೋಬಹುದು. ಅವುಗಳಿಗೆ ಕೂಡ ಪ್ರತಿ ಒಂದು ಸಬ್ಜೆಕ್ಟಿಗೆ 1670 ರೂಪಾಯಿಯನ್ನು ಫೀಸನ್ನು ಕಟ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ನಾನು ಈ ವರ್ಷದಲ್ಲಿ ತಮ್ಮ ಎಲ್ಲ ಮಕ್ಕಳಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ರಿಎವಾಲ್ಯೂಯೇಷನ್ನು ಸ್ಕ್ಯಾಂಡ್ ಕಾಪಿ ಪಡೆದು ರಿಎವಾಲ್ಯೂಯೇಷನ್ ಆದ ನಂತರ ರಿಎವಾಲ್ಯೂಯೇಷನ್ ರಿಸಲ್ಟ್ಸನ್ನು ನೋಡಿದ ನಂತರ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಅಪ್ಲೈ ಮಾಡೋಣ ಅಂತ ಯಾರು ಕಾಯಬೇಡ. ಸುಮಾರು ಮಕ್ಕಳು ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಲಾಸ್ಟ್ ಡೇಟ್ ಮುಗಿದ ಮೇಲೆ ರಿಎವಾಲ್ಯೂಯೇಷನ್ ರಿಸಲ್ಟ್ಸ್ ನೋಡಿಕೊಂಡು ನನಗೆ ಅವಕಾಶ ಕೊಡಿ ಅಂತ ಬರ್ತಾಯಿದ್ರು. ಸೊ ಈ ವರ್ಷದಿಂದ ಇವತ್ತಿನಿಂದಲೇ ಸಪ್ಲಿಮೆಂಟ್ರಿ ಪರೀಕ್ಷೆಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ವಿತೌಟ್ ಫೈನ್ ನಾವು ಈ ವರ್ಷವು ಇವತ್ತಿನಿಂದ 26-4 ಏಪ್ರಿಲ್ವರೆಗೆ ಅವಕಾಶ ಕೊಡ್ತೀವಿ. ನಂತರ ವಿತ್ ಫೈನು 27ನಿಂದ 2ನೇ ಮೇವರೆಗೆ ಅವಕಾಶವನ್ನು ಕೊಡಿಸ್ತೀವಿ. ಸೊ ಇದನ್ನು ಮಕ್ಕಳು